ಸ್ವಾಮಿ ನಮ್ ಕೂಲಿ ಯಾವ ಕೂಲೇನ್ರೋ ಹಬ್ಬದ ದಿವಸ ಏನೋ ವೇಷ ಹಾಕೊಂಡು ಬಂದು ನಿಂತ್ಕೊಳ್ಳಿ ಒಂದೊತ್ತು ಊಟ ಹಾಕಿಸ್ತೇನೆಂದೆ ಅದಕ್ಕೂ ಕೂಲಿ ಕೊಡಬೇಕಾ ಹೋಗ್ರ ಹೋಗ್ರ ಏಯ್ ದುಡ್ಡು ಕೊಟ್ಟೆ ಇಲ್ವಾ ಯಾವ ನೀವು ಮೈ ಮೇಲೆ ಬರ್ತಾನೆ ಕಾಣೋ ನೀನು ಋಣ ಬೇಡ ದೇವ್ರು ದುಡ್ಡು ತಿಂದು ಮೈ ಬೆಳೆಸ್ಕೊತಾ ಇದ್ದಾನೆ ಋಣ ಅಂತೆ ಋಣ ಜಗತ್ತಿನ 107 ತ್ರಿಣಕಾಷ್ಟಗಳೆಲ್ಲವೂ ದೇವ್ರ ಸೊತ್ತೆ ಯಾರು ತಿಂದ್ರಿ ಏನೋ ಓಹೋ ಪೂಜಾರು ಒಲಿ ಒಲಿ ನೋಡಿ ಇವತ್ತಿಂದ ಇಲ್ಲಿ ಯಾರಾದ್ರೂ ಮಲ್ಕೊಳಕ್ ಬಂದ್ರೆ ತಲೆಗೆಷ್ಟು ಅಂತ ಮಾಮೂಲಿ ವಸೂಲು ಮಾಡಿಬಿಡಿ ಅಲ್ರಿ ನನ್ನ ಅಮ್ಮ ಅವರು ಕೇಳ್ತಾ ಇದ್ದಾರೆ ಒಳ್ಳೆ ಮೂಷಂಗಿ ಅಂತಿದ್ದಾಳು ಸರಿಯಾಗಿ ಹೇಳಕ್ ಬರಲಿಲ್ಲ ದೇವ್ರ ಸನ್ನಿಧಿಯಲ್ಲಿ ಹೇಗೆ ಸುಳ್ಳು ಹೇಳೋದು ಅಂತ ಸ್ವಾಮಿ ಇವ್ರು ಯಾವ ಇವರು ದೇವ್ರ ಸನ್ನಿಧಿಲೇ ಸುಳ್ಳು ಹೇಳಬೇಕು ದೇವ್ರ ಸನ್ನಿಧಿಲೇ ನಿಜಾನೇ ಹೇಳಬೇಕು ಕೊಡೋಣವನ್ನೇ ಪರಿಹಾರ ಮಾಡೋಣವನ್ನೇ ಅದಕ್ಕೇನು ಸ್ವಾಮಿ ಅಮ್ಮ ಅವರು 500 ರೂಪಾಯಿ ಸಂಭಾವನೆ ಕೊಡು ಅಂತ ಹೇಳಿದ್ರಲ್ಲ ಏನ 500 ರೂಪಾಯಿ ಅಮ್ಮ ಅವ್ರು ಹೇಳಿದ್ದು ದೇವಸ್ಥಾನದಲ್ಲಿ ಇದು ನಿನ್ನೆ ಮಾತ್ರ ದೇವಸ್ಥಾನ ಇವತ್ತಿಂದ ಛತ್ರ ಈ ಅನ್ಯಾಯ ಅಮ್ಮ ಅವ್ರ ಕಿವಿಗೆ ಬಿದ್ರೆ ನಿಮ್ಮ ಕೈ ಕಾಲು ಮುರಿಯುತ್ತೆ ದೇವರ ಪಕ್ಕದಲ್ಲೇ ನಿಮ್ಮ ಸಮಾಧಿ ಆಗತ್ತೆ ಔಷಧ ತಗೊಂಡಿದ್ದೇನೆಯಾ ಹೌದು ಸರ್ ಅಲ್ಲಿಡೋ ತಗೋ ನೀನ್ ಔಷಧ ತಗೊಂಡಿದ್ಯಾ ಹೌದು ಸರ್ ಅಲ್ಲಿಡೋ ನಿನ್ನೆ ರಾತ್ರಿ ನಿಜವಾಗ್ಲೂ ಹೊಟ್ಟೆ ಉರಿ ಬಂತು ಕುಡಿದ್ಬಿಟ್ಟೆ ಸರ್ ಏನೋ ನೀನ್ ಕುಡಿಯೋದಕ್ಕೆ ಕೊಟ್ಟಿದ್ದು ವರಲಕ್ಷ್ಮವ ಬಂದಾಗ ತೋರಿಸೋದಕ್ಕೆ ಕೊಟ್ಟಿದ್ದು ಮತ್ತೆ ನನಗೇನ್ ಮಾಡ್ಲಿ ಸರ್ ಕುಡಿದ್ಬಿಟ್ಟಿಯಲ್ಲ ಹೌದು ಕುಡಿದಿದ್ದ ಕೂಲಿ ಕಳ್ಕೊಂಡ ಹೋಗು ಸರಿ ಸರ್ 25 ಮಂಚ 45 ಬೆಡ್ಶೀಟ್ 25 ಜಿಮ್ 4 ಮೇಜು 8 ಕುರ್ಚಿ ಎಲ್ಲ ಒಟ್ಟು 150 ರೂಪಾಯಿ ಬಾಡಿಗೆ ಆಯ್ತು ಸರ್ ಜಾಸ್ತಿ ಆಯ್ತಯ್ಯ 125 ರೂಪಾಯಿ ಮಾಡ್ಕೊ ಸರಿ ಕೊಡಿ ತಗೋ ಇರೋದೇ ಅಷ್ಟು ನೀವು ಕೂತಿರೋ ಕುರ್ಚಿ ಮೇಲೆ ನಮ್ದು ಸರ್ ಇರೋ 7ವರೆಗೂ ಮೈ ಮೇಲೆ ಬರ್ತೀವಲ್ಲ ತಗೊಂಡು ಹೋಗಿ 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 ಬೇಗ ತಗೊಂಡೋಗ್ರ ಎಲ್ಲ ಸಾಸ್ ರಂಗೋಲಿ ಇಟ್ಬಿಟ್ಟಿದ್ದಾರೆ ಮುಂದೆ ಮಕ್ಕಳು